దానం చేసే గుణం ఆ భగవంతుని అందరికీ ఇచ్చిండు, దాంట్లో కొందరికే ఇచ్చిన్నాడు. దాన్ని మా తాలూకంలో ఉపయోగించుకోవాలంటే బుద్ధిమంతనంగా పని చేసుకోవాలి. పైరు నాటిన తర్వాత పంట వచ్చారా, నాటినప్పుడు ఎరువు బాగేసి నీళ్లు బాగా పెట్టి బాగా చూస్తామంటే మంచి ఫసల్ మన చేతికి వస్తుంది. లేదు, మా తాలూకు చాలా గ్రాటిఫికేషన్ ఉండే తాలూకు, అయినోళ్ళు మరిసే తాలూకు కాదు ఇది. చూద్దామా భగవంతుందా ఏముందా చూద్దాం. ఏమంటే ప్రతియా చూడు, ఈ పొద్దు మన్నూరు నిన్నొచ్చేసి ఈ వచ్చేసి సున్నంగూరు, సున్నంగూరు తెలుసు కదా, మొత్తుపల్లి మొత్తుపల్లి ఆడ మళ్ళా వచ్చేసి చూస్తా ఉంది. ఏమంటే ఇది వచ్చి ఈ దిన నమ్మ ముడుబాగల్ తాలూకిన రాయల్ మందిర్నే గ్రామద ఆదర్శ విద్యాసంస్థ వతియింద ಶೈಕ್ಷಣಿಕ ಪ್ರವಾಸವನ್ನ ಏರ್ಪಾಡು ಮಾಡಲಾಗಿತ್ತು. ಈ ಒಂದು ಶೈಕ್ಷಣಿಕ ಸಮಾರಂಭಕ್ಕೆ ಟ್ರಿಪ್ಗೆ ನಮ್ಮ ಈ ತಾಲೂಕಿನ ನೆಚ್ಚಿನ ಕೊತ್ತೂರು ಗ್ರಾಮದವರಾದಂತಹ ಸನ್ಮಾನ್ಯ ಶ್ರೀ ಅಂಜು ಬಾಸ್ ಅವರು, ಅಂದ್ರೆ ಸಮಾಜ ಸೇವಕರು, ಅತ್ಯುತ್ತಮವಾದಂತಹ ಸಮಾಜ ಸೇವಕರು. ನಾನು ಹೆಚ್ಚಿಗೆ ಪರಿಚಯ ಇಲ್ದಿದ್ರು ನಾನು ಗಮನಿಸ್ತಾ ಇದ್ದೀನಿ, ಬಡ ಜನತೆಗೆ ಏನ್ ಮಾಡ್ಬೇಕು, ಶಾಲೆಗಳಿಗೆ ಏನ್ ಮಾಡ್ಬೇಕು, ಬೇರೆ ಬೇರೆ ವ್ಯವಸ್ಥೆ ಏನ್ ಮಾಡ್ಬೇಕು, ಮನೆ ಇಲ್ದವ್ರಿಗೆ ಮನೆ ಕಟ್ಕೊಡೋದು, ಊಟ ಇಲ್ದವ್ರಿಗೆ ಊಟ ಕೊಡೋ ವ್ಯವಸ್ಥೆ ಮಾಡೋದು, ಇಂತ ಒಂದು ಸಮಾಜ ಸೇವೆ ಮಾಡ್ತಾ ಇರೋರಲ್ಲಿ ನನಗ್ ಕಂಡಂಗೆ ಕೊತ್ತೂರು ಮಂಜು ಅವ್ರನ್ನ ಬಿಟ್ರೆ ಅಣ್ಣ ಅವ್ರೆ ಅಂತ ಹೇಳೋದಕ್ಕೆ ನಾನು ಪದೇ ಪದೇ ಹೇಳೋಕ ಮೊಟ್ಟ ಮೊದಲು ಕೊತ್ತೂರು ಮಂಜಣ್ಣ ಅವರು ಹಾಗೆ ತಟ್ಟೆ ಮತ್ತು ಲೋಟ ಶಾಲೆಗಳಿಗೆ ಕೊಡೋದ್ರಿಂದ ಪ್ರಾರಂಭ ಆಯ್ತು. ನಾನು ಒಂದು ಮಾತನ್ನು ಹೇಳೋಕ್ ಬಯಸ್ತೀನಿ, ಎಲ್ಲಾ ದಾನಗಳಿಗಿಂತ ವಿದ್ಯಾದಾನ ಅನ್ನೋದು ಬಹಳ ಶ್ರೇಷ್ಠವಾದದ್ದು. ಪ್ರಜೆಗಳಿಗೆ, ನಮ್ಮ ಜನತೆಗೆ ವಿದ್ಯೆ ಒಂದು ಸಿಕ್ಕಿದ್ರೆ, ಒಳ್ಳೆ ವಿದ್ಯೆ ಒಂದು ಸಿಕ್ಕಿದ್ರೆ ಅವರ ಒಂದು ಭವಿಷ್ಯ ಒಳ್ಳೆ ರೂಪರೇಖೆ ಇರೋದ್ರಲ್ಲಿ ಸಂಶಯ ಇಲ್ಲ. ನಾವು ದುಡ್ಡು ಕೊಟ್ಟರು ಉಳಿಯೋದಿಲ್ಲ, ಆಸ್ತಿ ಕೊಟ್ಟರು ಮಾರ್ಕೋಬಹುದು, ವಿದ್ಯೆ ಕೊಟ್ರೆ ಆ ವಿದ್ಯೆ ಅನ್ನೋದು ಆ ಮನೆಯನ್ನ ಆ ಪರಂಪರೆಯನ್ನೇ ಸಾಕೋ ಒಂದು ವ್ಯವಸ್ಥೆ ಆಗುತ್ತೆ ವಿದ್ಯೆಯಿಂದ. ಈ ಒಂದು ವಿದ್ಯಾ ಕಾರ್ಯಕ್ರಮಗಳಿಗೆ ನಮ್ಮ ಅಂಜು ಬಾಸಣ್ಣನವರು ಅತ್ಯುತ್ತಮವಾದಂತಹ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದು ನನಗೆ ಬಹಳ ಮನಸ್ಪೂರ್ತವಾದಂತಹ ಸಂತೋಷ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅಣ್ಣ ಅವರಿಂದ ಹೆಚ್ಚಿಗೆ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಬೇಕು, ಅದೇ ಶಾಶ್ವತವಾಗಿ ನಿಲ್ಲೋದು. ದೇವರು ನಮ್ಗೆ ಅದರಲ್ಲೇ ನಮಗೆ ಒಂದು ಒಳ್ಳೆ ನಮ್ಮ ಭವಿಷ್ಯವನ್ನು ರೂಪಿಸೋದಕ್ಕೆ ಅವಕಾಶ ಕೊಡೋದು ಅಂತ ಹೇಳಿ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಂದುಕು ಅಂತೆ ಪುಟ್ಟಿಂಡೇದೇ ಆಂಜನೇಯ ವರಮಲೋ ಪುಟ್ಟಿಂಡೇವಾಣ್ಣಿ ಆಶೀರ್ವಾದ.